அஸ்ஸலாமு அலைக்கும். பிஸ்மில்லாஹிர் ரஹ்மானிர் ரஹீம். அல்ஹம்துலில்லாஹி ரப்பில் ஆலமீன். அஸ்ஸலாத்து வஸ்ஸலாமு அலா சையிதில் முர்சலீன் வஅலா ஆலிஹி வஸஹ்பிஹி அஜ்மயீன். அம்மா பஅத். கௌரவானிதா அல் காதிஸ் எஜுகேஷனல் அகாடமிய ஷில்பியு ஆத்மீய நாயக்கரு ஆகிருவಂತ மௌலானா டாக்டர் முஹம்மத் ஃபாசில் ரஸ்வி ஹஜ்ரத் ரவரே, ಈ ಕಾರ್ಯಕ್ರಮದ ಉದ್ಬೋಧನಾ ಭಾಷಣರಾಗಿರುವಂತಹ ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ ಇದರ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಮೌಲಾನಾ ಅಬೂ ಸುಫಿಯಾನ್ ಉಸ್ತಾದರವರೇ, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯು, ಐಎನ್ಸಿ ಇದರ ಐಎನ್ಸಿ ಕೆಸಿಎಫ್ ಇದರ ಅಧ್ಯಕ್ಷರಾಗಿರುವಂತಹ ಎಸ್ ಪಿ ಹಮ್ಜ ಸಕಾಫಿ, ಇನ್ನಿತರ ಉಲಮಾಗಳೇ, ಇತರ ಉಲಮಾ ಉಮರ ನಾಯಕರೇ ಸೇರಿದಂತಹ ಎಲ್ಲ ಪ್ರವರ್ತಕರೇ, ಅಲ್ ಕಾದಿಸದ ಅಭಿಮಾನಿಗಳ ಸಹೃದಯರೇ, ಅಲ್ಲಾಹು ಇಲ್ಲಿ ನಮ್ಮನ್ನು ಒಗ್ಗೂಡಿಸಿದಂತೆ ಅವನ ಸುಖವೂ ಅನುಗ್ರಹವೂ ಆದ ಸ್ವರ್ಗಲೋಕದಲ್ಲಿ ಕುಟುಂಬ ಸಮೇತ ಒಗ್ಗೂಡಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಯಾವುದೇ ವಿಷಯಗಳನ್ನು ಹೇಳದೆ ಇನ್ಶಾಅಲ್ಲಾ ವಿಷಯ ಮಂಡನೆಯಲ್ಲಿ ಎಸ್ ಪಿ ಹಮ್ಜ ಸಕಾಫಿ ಉಸ್ತಾದ್, ಅದೇ ರೀತಿ ಉದ್ಬೋಧನೆ ಭಾಷಣ ಮಾಡಲಿರುವ ಅಬೂ ಸುಫಿಯಾನ್ ಉಸ್ತಾದ್ ಮತ್ತು ಹಜರತ್ ರವರು ನಮಗೆ ಇಲ್ಲಿಯ ಈ ವೇದಿಕೆಯ ಇಲ್ಲಿ ಅಲ್ ಕಾದಿಸದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಮಂಡಿಸಲಿಕ್ಕಿದ್ದಾರೆ. ಇನ್ಶಾಅಲ್ಲಾ ಕಳೆದ ವೆಕೇಷನ್ ಕ್ಯಾಂಪಿನಲ್ಲಿ ಅಲ್ ಕಾದಿಸ ಎಂಬ ಈ ವಿದ್ಯಾಸಂಸ್ಥೆಯಲ್ಲಿ ಸಮ್ಮರ್ ಕ್ಯಾಂಪ್ ನಡೆಸಿ ಕಾವಲ್ಕಟ್ಟೆಯ ಉರ್ದು ಶಾಲೆಯನ್ನು ಅಲ್ ಕಾದಿಸದ ಅಧೀನದಲ್ಲಿ ದತ್ತು ತೆಗೆದು ತದನಂತರ ದಾವಾ ಕಾಲೇಜ್, ಹಿಫ್ಜುಲ್ ಕುರ್ಆನ್, ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಇನ್ಶಾಅಲ್ಲಾ ನಮ್ಮ ಜಾಗ 30 ಎಕರೆ ಜಾಗ ನಮ್ಮ ಹಜರತ್ ರವ ನಡೆಯುವಂತಹ ಅವರ ನೇತೃತ್ವದಲ್ಲಿ ನಡೆಯುವಂತಹ ಅಲ್ ಕಾದಿಸದ ಒಂದು ದೊಡ್ಡ ಜಾಗ. ಆ ಜಾಗದಲ್ಲಿ ಹಲವಾರು ಸಂಸ್ಥೆಗಳನ್ನು ಹಲವಾರು ಇನ್ಸ್ಟಿಟ್ಯೂಷನ್ಗಳನ್ನು ನಡೆಸಲು ಭುವನರಾದ ಹಜರತ್ ರವರು ಕನಸು ಕಂಡಿದ್ದಾರೆ. ಅಲ್ಲಾಹು ಅದು ಸಂಪೂರ್ಣವಾಗಿ ನನಸಾಗಿಸಲು ನೀವು ಸದಾ ದುಆ ಮಾಡಬೇಕೆಂದು, ಅದೇ ರೀತಿ ನಮಗೆ ದಾನವನ್ನು ನೀಡುತ್ತಿರುವ ಅನಿವಾಸಿ ಉದ್ಯಮಿಗಳು, ಅದೇ ರೀತಿ ಊರ ಪರವೂರ ನಾಯಕರುಗಳು ದಾನಿಗಳು ನಮ್ಮೊಂದಿಗೆ ಕೈ ಜೋಡಿಸುತ್ತಿದ್ದಾರೆ. ಅವರ ಎಲ್ಲ ಸಕಲ ಪ್ರವರ್ತನೆಗಳು ಅವರ ಎಲ್ಲ ಉದ್ದೇಶಗಳು ಈಡೇರಲಿಕ್ಕೆ ಬೇಕಾಗಿ ನಿಮ್ಮ ದುಆ ಸದಾ ಇರಬೇಕೆಂದು ಈ ಸಮಯದಲ್ಲಿ ನೆನಪಿಸುತ್ತಾ, ಇನ್ಶಾಅಲ್ಲಾ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸುತ್ತಿರುವ ಸಂಸ್ಥೆಯ ಶಿಲ್ಪಿ, ಅಲ್ ಕಾದಿಸ ಎಜುಕೇಷನಲ್ ಅಕಾಡೆಮಿಯ ರುವಾರಿ, ಅದೇ ರೀತಿ ಭುವನರಾದ ಆತ್ಮೀಯ ನಾಯಕರಾಗಿರುವ ಮೌಲಾನಾ ಡಾಕ್ಟರ್ ಮುಹಮ್ಮದ್ ಫಾಜಿಲ್ ರಜವಿ ಹಜರತ್ ರವರಿಗೆ ಸಂಸ್ಥೆಯ ಪರವಾಗಿಯೂ ಈ ಸಭೆಯ ಪರವಾಗಿಯೂ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯೊಂದಿಗೆ ಉದ್ಬೋಧನೆ ಭಾಷಣ ಮಾಡಲಿರುವ ಬಹುನೇರಾದ ಕರ್ನಾಟಕ ಸುನ್ನಿ ಮುಸ್ಲಿಂ ಜಮಾತ್ ಕೌನ್ಸಿಲ್ KMGC ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ ಇದರ ಪ್ರಧಾನ ಕಾರ್ಯದರ್ಶಿಯು, ಪ್ರಭಾಷಣ ರಂಗದ ಅದ್ಭುತ ತಾರೆಯಾಗಿರುವಂತಹ ಮೌಲಾನಾ ಅಬೂ ಸುಫಿಯಾನ್ ಇಬ್ರಾಹಿಂ ಮದನಿಯವರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಷಯವನ್ನು ಮಂಡಿಸಲಿರುವ ಎಸ್ ಪಿ ಹಮ್ಜ ಸಕ್ಕಾಬಿ ಮತ್ತು ಇಸ್ಮಾಯಿಲ್ ನಾವೂರ್ ಇವರನ್ನು ಕೂಡ ನಾವು ಸ್ವಾಗತ ಈ ಸಮಯದಲ್ಲಿ ಸ್ವಾಗತ ಭಾಷಣ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ ಭುವನರಾದ ನಮ್ಮ ದುಬಾಯಿ ಇದರ ಎಲ್ಲ ರೀತಿಯಲ್ಲಿ ಸಹಕರಿಸಿದ, ಇನ್ನೂ ಸಹಕರಿಸುತ್ತಿರುವ, ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವ ಅಲ್ ಕಾದಿಸದ ಹಿತೈಷಿಯು, ಅಲ್ಲಿಯ ಕೋಶಾಧಿಕಾರಿಯಾಗಿರುವಂತಹ ಜನಾಬ್ ಬಶೀರ್ ಅಸ್ಟರ್ ದುಬೈ ಇವರು ಇಲ್ಲಿ ಇದ್ರು. ಅವರಿಗೆ ಅನಿವಾರ್ಯವಾಗಿ ಬೇರೊಂದು ಹಾಸ್ಪಿಟಲ್ಗೆ ಹೋಗಬೇಕು, ಬೇರೆ ಹಾಸ್ಪಿಟಲ್ಗೆ ಹೋಗಬೇಕಾದ ಕಾರಣ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅಲ್ಲಾಹು ಅವರಿಗೆ ಆಫಿಯತ್ತಿರುವಂತಹ ದೀರ್ಘಾಯಸ್ಸು ಅಲ್ಲಾಹು ನೀಡಿ ಅನುಗ್ರಹಿಸಲಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಧಮಾಮ್ ಇದರಲ್ಲಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸುತ್ತಿರುವ, ಸಹಕಾರದಲ್ಲಿ ಹಜರತ್ನೊಂದಿಗೆ ಕೈ ಜೋಡಿಸುತ್ತಿರುವಂತಹ, ಕೈ ಜೋಡಿಸಿ ಇದರ ಅಭಿವೃದ್ಧಿಗೆ ಅಹೋರಾತ್ರಿ ದುಡಿಯುತ್ತಿರುವ ಭುವನರಾದ ರೈಸ್ಕೋ ಅಬುಬಕ್ಕರ್ ಪಡುವಿದ್ರಿ ಅವರು ನಮ್ಮೊಂದಿಗೆ ಈಗ ತಲುಪಿದ್ದಾರೆ. ಅವರನ್ನು ಕೂಡ
ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಜುಬೈಲ್ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಇದರ ವರ್ಕಿಂಗ್ ಅಧ್ಯಕ್ಷರು, ಅದೇ ರೀತಿ ಅಲ್ ಕಾದಿಸದ ಸದಸ್ಯರು ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಅನ್ನು ನೀಡಲಿಕ್ಕೆ ನೀಡುತ್ತಾ ಇರುವ ಬಹುಮನೆಯರಾದ ಅಬ್ದುಲ್ ಹಮೀದ್ ಹರಮಿಕ್ಸ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಖತರ್ ಕಮಿಟಿಯ ಖತರ್ ನ್ಯಾಷನಲ್ ಕಮಿಟಿ ಇದರ ಅಧ್ಯಕ್ಷರಾಗಿರುವಂತಹ ಕೆಸಿಎಫ್ ನ್ಯಾಷನಲ್ ಸದಸ್ಯರಾಗಿರುವಂತಹ ಬಹುಮನೆಯರಾದ ಮೊಹಮ್ಮದ್ ಕಬೀರ್ ದೇರಳಕಟ್ಟೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಖತರ್ ನಮ್ಮ ನ್ಯಾಷನಲ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಕೆಸಿಎಫ್ ನ್ಯಾಷನಲ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಬಹುಮನೆಯರಾದ ರಹೀಂ ಸಹೇದಿ ಪಾಣಮಂಗಳೂರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಲ್ ಕಾದಿಸ ದುಬೈ ಸಮಿತಿಯ ಸದಸ್ಯರಾಗಿರುವ ಬಹುಮನೆಯರಾದ ಇಬ್ರಾಹಿಂ ಫೈಜಿ ಕುಪ್ಪಟ್ಟಿ, ಅದೇ ರೀತಿ ಜಿದ್ದಾ ಕಮಿಟಿಯ ಸದಸ್ಯರಾಗಿರುವಂತಹ ಹನೀಫ್ ಸಕಾಫಿ ಸಾಲತ್ತೂರ್, ಅದೇ ರೀತಿ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ದುಬೈ ಸೌದಿಯಲ್ಲಿ ಸಹಕರಿಸುತ್ತಿರುವ ಜುಬೈಲ್ ಕಮಿಟಿಯ ನಾಯಕರು ಆಗಿರುವಂತಹ ಕೆಎಚ್ ರಫೀಕ್, ಅದೇ ರೀತಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ಬಹುಮನೆಯರಾದ ಫಾರೂಕ್ ಕರ್ನಿರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸಮಯದ ಅಭಾವವಿರುವುದರಿಂದ ಇನ್ಶಾಅಲ್ಲಾ ಈಗಾಗಲೇ ಸಮಯ ಆಗಿದೆ, ಅದನ್ನು ನನ್ನ ಕರ್ತವ್ಯ ಎಂಬ ನಟ್ಟಿನಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇರುವುದು. ಅದೇ ರೀತಿ ಇನ್ಶಾಅಲ್ಲಾ ಇಲ್ಲಿ ಸೇರಿದ ಎನ್ ಎಸ್ ಅಬ್ದುಲ್ಲಾ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕರಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ನಾಯಕರುಗಳು ಬಶೀರ್ ಮಜೂರು ಇನ್ನಿತರ ಹಲವಾರು ಉದ್ಯಮಿಗಳು ವಿದೇಶಿ ನಾಯಕರು ಕಾರ್ಯಕರ್ತರು ಊರ ಪರವೂರ ಗಣ್ಯಾತಿ ಗಣ್ಯರು ಸೇರಿದಂತಹ ಎಲ್ಲ ಉಲಮಾಗಳು ಎಲ್ಲ ನಾಯಕರಿಗೂ ಬಂದು ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ನಾಡ ಪರವೂರ ಗಣ್ಯಾತಿ ಗಣ್ಯರಿಗೂ ಸೇರಿದಂತಹ ಸಭಿಕರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ನೇರ ಪ್ರಸಾರ KSOCR ಕರ್ನಾಟಕ ಸುನ್ನಿ ಆನ್ಲೈನ್ ಇದನ್ನು ವೀಕ್ಷಿಸಬಹುದು. ಎಲ್ಲರೂ ಕೂಡ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಸಮಯದಲ್ಲಿ ಎಲ್ಲರೊಂದಿಗೆ ಕಲಕಲಿಂದ ವಿನಂತಿಸುತ್ತಾ ಮಾತಿಗೆ ವಿರಾಮ. ವಆಖಿರ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯೊಂದಿಗೆ ಉದ್ಬೋಧನೆ ಭಾಷಣ ಮಾಡಲಿಕ್ಕೆ ಬಹುಮನೆಯರಾದ ಅಬು ಸುಫಿಯಾನ್ ಇಬ್ರಾಹಿಂ ಮದನಿಯವರನ್ನು ಆದರಪೂರ್ವಕ ಆಮಂತ್ರಿಸ್ತಾ ಇದ್ದೇನೆ.